ಜಯ ಹಿಂದ್ ಸ್ನೇಹಿತರೆ, ಇಲ್ಲಿವರೆಗೆ ಕನಸಿನ ಬಗ್ಗೆ ಸುಮಾರು ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ನೀವು ನೋಡಿದ್ದೀರಾ. ನಿಮಗೆ ಬಿದ್ದ ಕನಸುಗಳ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳಿದ್ದೆ. ಸುಮಾರು ಜನ ಕನಸಿನಲ್ಲಿ ನೀರು ಬಂದರೆ ಅದರ ಅರ್ಥವೇನು ಅನ್ನೋದನ್ನ ಕಮೆಂಟ್ಗಳನ್ನ ಮಾಡಿದ್ದೀರಾ. ಕನಸಿನಲ್ಲಿ ನೀರು ಬಂದರೆ ಅದರ ಅರ್ಥವೇನು ತಿಳಿದುಕೊಳ್ಳೋಣ ಬನ್ನಿ. ಸುಮಾರು ಒಳ್ಳೆಯ ಮತ್ತು ಕೆಟ್ಟ ಕನಸುಗಳು ಬೀಳುತ್ತಲೇ ಇರುತ್ತವೆ. ಹಾಗಾದ್ರೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ನೋಡೋಣ ಬನ್ನಿ. ನಂಬರ್ 1, ಕನಸಿನಲ್ಲಿ ಹರಿಯುವ ನದಿಯ ನೀರನ್ನು ಕಂಡ್ರೆ ತುಂಬಾ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ. ನಿಮಗೆ ಒಳ್ಳೆಯ ಸಮಯ ಮುಂದಿನ ದಿನಗಳಲ್ಲಿ ಬರಲಿದೆ ಎಂದು ಸೂಚಿಸುತ್ತದೆ. ಹಾಗೆ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣವಾಗುವ ಸಂಕೇತವನ್ನ ತೋರುತ್ತದೆ. ಹರಿಯುವ ನದಿಯ ನೀರು ಕಂಡ್ರೆ ತುಂಬಾ ಒಳ್ಳೆಯದು. ನಂಬರ್ 2, ಸ್ನೇಹಿತರೆ, ಅದರದ್ದು ಇನ್ನೊಂದು ಅರ್ಥವೂ ಇದೆ. ನದಿಯ ತೀರದಲ್ಲಿ ನೊರೆಯನ್ನ ಕಂಡ್ರೆ ಹಾಗೆ ನಿಧಾನವಾಗಿ ನೀರು ಬರುವುದು ಕನಸಿನಲ್ಲಿ ಕಂಡ್ರೆ ಅದು ಕೆಳಕು ಸಂಭವಿಸುತ್ತದೆ. ಅಂತಹ ಸಮಯದಲ್ಲಿ ನೀವು ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ಕಾರ್ಯ ಮಾಡಬೇಕಾದರೆ ಅದನ್ನ ಪರಿಶೀಲಿಸಿ ಮಾಡಬೇಕು. ಕನಸಿನಲ್ಲಿ ನದಿಯ ತೀರದ ಅಲೆಯನ್ನ ನೋಡಿದ್ರೆ ತುಂಬಾ ಕೆಡುಕು ಆಗುವ ಸಾಧ್ಯತೆ ಇರುತ್ತದೆ. ನಂಬರ್ 3, ಸ್ನೇಹಿತರೆ, ಕನಸಿನಲ್ಲಿ ಮಳೆ ಹನಿಯ ನೀರನ್ನ ಕಂಡ್ರೆ ಮುಂದಿನ ದಿನಗಳಲ್ಲಿ ಶುಭ ಸಮಾಚಾರವನ್ನ ನಿಮಗೆ ಲಭಿಸಲಿದೆ ಎಂದು ಸೂಚಿಸುತ್ತದೆ. ಖುಷಿಯ ಸಂದೇಶವನ್ನ ನಿಮಗೋಸ್ಕರ ಕಾಯುತ್ತಿದೆ ಎಂದು ಸೂಚಿಸುತ್ತದೆ. ನಂಬರ್ 4, ಸಮುದ್ರದಲ್ಲಿ ನಿಮಗೆ ನೀರಿನ ಗುಳ್ಳೆಗಳು ತಳಹದಿಯಿಂದ ಮೇಲೆ ಬರುವ ಹಾಗೆ ಕಂಡ್ರೆ ನೀವು ಯಾವುದೋ ಒಂದು ಅಗತ್ಯವಾದ ಕೆಲಸವನ್ನ ಮರೆತಿದ್ದೀರಾ ಎಂದು ಸೂಚಿಸುತ್ತದೆ. ಸಮುದ್ರದ ನೀರು ತಳಹದಿಯಿಂದ ಮೇಲೆ ಬರುವ ಹಾಗೆ ಕಂಡ್ರೆ ನೀವು ಅರ್ಧಕ್ಕೆ ಬಿಟ್ಟ ಅಗತ್ಯವಾದ ಕೆಲಸವನ್ನ ಅದನ್ನ ಮತ್ತೆ ಶುರು ಮಾಡಿ, ಹಾಗೆ ಅದು ಪೂರ್ಣಗೊಳಿಸಿ ಯಶಸ್ವಿಯಾಗುತ್ತೀರಿ. ನಿಮಗೆ ಸ್ವಚ್ಛವಾದ ನೀರು ಕಂಡ್ರೆ ಮುಂದಿನ ದಿನಗಳಲ್ಲಿ ಶುಭ ಸಮಾಚಾರ ಬರಲಿದೆ ಎಂದು ಸೂಚಿಸುತ್ತದೆ. ನಂಬರ್ 5, ನಿಮಗೆ ಸ್ವಚ್ಛವಾದ ನೀರನ್ನ ಕಂಡ್ರೆ ಮುಂದಿನ ದಿನಗಳಲ್ಲಿ ಶುಭ ಸಮಾಚಾರವನ್ನ ಬರಲಿದೆ ಎಂದು ಸೂಚಿಸುತ್ತದೆ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಗೆಲುವಿನ ತುದಿಗೆ ತಲುಪುವ ಸಮಯ ಶುರುವಾಗಿದೆ ಎಂದು ಅರಿವು ಮೂಡಿಸುತ್ತದೆ. ಸ್ವಚ್ಛ ಮತ್ತು ಫಿಲ್ಟರ್ ಆಗಿರುವ ನೀರನ್ನ ಕಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಂಬರ್ 6, ನಿಮಗೆ ಕನಸಿನಲ್ಲಿ ಕೆಟ್ಟ ನೀರು ಮತ್ತು ಮೋರಿ ನೀರನ್ನ ಕಂಡ್ರೆ ನೀವು ನಾಳೆ ಯಾವುದಾದರೂ ಹೊಸ ಕೆಲಸವನ್ನ ಮಾಡುವುದಾದ್ರೆ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ. ಯಾಕಂದ್ರೆ ಆ ಕೆಲಸವನ್ನ ಸಂಪೂರ್ಣವಾಗುತ್ತದೆ ಅನ್ನುವ ನಂಬಿಕೆ ಇರುವುದಿಲ್ಲ. ಒಂದೆರಡು ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡು ಆ ಕೆಲಸ ಮತ್ತೆ ಶುರು ಮಾಡಿ ಒಳ್ಳೆಯದಾಗುತ್ತದೆ. ನಂಬರ್ 7, ನಿಮಗೆ ಕನಸಿನಲ್ಲಿ ಕುದಿಯುವ ಬಿಸಿ ನೀರನ್ನ ಕಂಡ್ರೆ ಅದು ಮುಂದಿನ ದಿನಗಳಲ್ಲಿ ಕೆಡುಕು ಸಂಭವಿಸುವ ಸೂಚನೆ ನೀಡುತ್ತದೆ. ನೀವು ಯಾವುದೇ ಕೆಲಸ ಮಾಡುವಾಗ 10 ಬಾರಿ ಯೋಚನೆ ಮಾಡಿ ಅದಾದ ನಂತರ ಕೆಲಸವನ್ನ ಮಾಡಿ. ಕನಸಿನಲ್ಲಿ ಕುದಿಯುವ ಬಿಸಿ ನೀರನ್ನ ಕಂಡ್ರೆ ಕೆಡುಕು ಸಂಭವಿಸುವ ಸಾಧ್ಯತೆ ಇರುತ್ತದೆ. ನಂಬರ್ 8, ನಿಮಗೆ ಮೇಲಿನಿಂದ ಝರಿ ನೀರು ಬೀಳುವ ಹಾಗೆ ಕನಸು ಬಿದ್ದರೆ ಅದು ತುಂಬಾ ಜೀವನದಲ್ಲಿ ಕೆಟ್ಟ ಕನಸು ಎಂದು ಭಾವಿಸಬೇಕು. ಯಾಕಂದ್ರೆ ಮೇಲಿನಿಂದ ನೀರು ಬೀಳುವುದು ಒಳ್ಳೆಯದಲ್ಲ. ನೀವು ಯಾವುದೋ ಒಂದು ದೊಡ್ಡ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ನಿಮಗೆ ಕನಸಿನಲ್ಲಿ ಮೇಲಿನಿಂದ ನೀರು ಬೀಳುವ ಹಾಗೆ ಕಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದು ಸೂಚಿಸುತ್ತದೆ. ಅದಕ್ಕಾಗಿ ತಾವು ತಮ್ಮ ಆರೋಗ್ಯದ ಪರಿಶೀಲನೆಯನ್ನ ವೈದ್ಯರ ಬಳಿ ಹೋಗಿ ಪರೀಕ್ಷಿಸಿ. ನಂಬರ್ 9, ನೀವು ಕನಸಿನಲ್ಲಿ ಮೇಲಿನಿಂದ ಸಮುದ್ರಕ್ಕೆ ಜಿಗಿದು ಮುಳುಗುವ ಹಾಗೆ ಕನಸು ಬಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಕಾರ್ಯಸಿದ್ಧಿಯಾಗಲಿದೆ ಎಂದು ಸೂಚಿಸುತ್ತದೆ. ನೀವು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ಮತ್ತು ಯಶಸ್ವಿಯಾಗಿ ಅದನ್ನ ಮುನ್ನಡೆಸಲಿದ್ದೀರಾ ಎಂದು ಸೂಚಿಸುತ್ತದೆ. ನಂಬರ್ 10, ನೀವು ಕನಸಿನಲ್ಲಿ ಬಾವಿಯನ್ನು ಕಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಲಾಭವಾಗುವ ಸಾಧ್ಯತೆ ಇರುತ್ತದೆ. ಅದರ ಇನ್ನೊಂದು ಅರ್ಥವೂ ಇದೆ. ಬಾವಿಯಲ್ಲಿ ನೀರು ಒಣಗಿದ ಹಾಗೆ ಕಂಡ್ರೆ ನಿಮ್ಮಲ್ಲಿ ಹಣ ನಾಶವಾಗುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ಬಾವಿಯಲ್ಲಿ ನೀರನ್ನ ಕಂಡ್ರೆ ಒಳ್ಳೆಯದು. ಬರಡಾಗುತ್ತಿರುವ ಬಾವಿ ಕಂಡ್ರೆ ನಾಶವಾಗುವ ಸಂಕೇತ ಸೂಚಿಸುತ್ತದೆ. ನಂಬರ್ 11, ನೀವು ಕನಸಿನಲ್ಲಿ ಬಾವಿಯ ನೀರನ್ನು ಕುಡಿಯುವ ಹಾಗೆ ಕಂಡ್ರೆ ನಿಮಗೆ ಸರ್ಕಾರದಿಂದ ಲಾಭವಾಗುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ನೀವು ಮನಸ್ಸಿನಲ್ಲಿ ಯಾವುದಾದರೂ ಸರ್ಕಾರಿ ಕೆಲಸವನ್ನ ಮಾಡದೆ ಹಾಗೆ ಬಿಟ್ಟಿದ್ದರೆ ದಯವಿಟ್ಟು ಅದನ್ನ ಮುಂದುವರಿಸಿ. ಇದರಲ್ಲಿ ನಿಮಗೆ ಕಾರ್ಯಸಿದ್ಧಿ ಸಿಗಲಿದೆ ಎಂದು ಅರಿವು ಮೂಡಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕನಸಿನಲ್ಲಿ ಸಮುದ್ರ ಕಂಡ್ರೆ ಅಥವಾ ಕೊಳಚೆ ನೀರು ಕಂಡ್ರೆ, ಇಲ್ಲ ಬಾವಿ ನೀರನ್ನ ಕಂಡ್ರೆ, ಕುದಿಯುವ ನೀರನ್ನು ಕಂಡ್ರೆ, ಇದೆಲ್ಲದರ ಅರ್ಥವನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಿನಿರಮಾ ಪ್ರೊಡಕ್ಷನ್ಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.